ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಕಳೆದ ಮೂರು ಅವಧಿಗಳಲ್ಲಿ ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟ ಪ್ರಥಮ ಗದ್ಯ ಯುದ್ಧ ಗದ್ಯದ ಬಗ್ಗೆ ಸಂಪೂರ್ಣವಾಗಿ ಅವಲೋಕನ ಮಾಡಿದ್ವಿ. ಅದಾದ ಬಳಿಕ ನಿಮ್ಮ ಈ ಗದ್ಯದಲ್ಲಿ ಮೂರು ವಿಭಾಗಗಳನ್ನು ಮಾಡಿದ್ದಾರೆ. ಒಂದು ಗದ್ಯಭಾಗ, ಪದ್ಯಭಾಗ, ಇನ್ನೊಂದು ಪಠ್ಯಪೂರಕ ಅಧ್ಯಯನ ಅಂತೇಳಿ. ಪಠ್ಯಪೂರಕ ಅಧ್ಯಯನ ನೋಡಿ, ಪಠ್ಯಪೂರಕ ಅಧ್ಯಯನ. ಹೀಗೆ ನಿಮ್ಮ ಈ ಕನ್ನಡ ಪುಸ್ತಕದ ಒಟ್ಟು ಮೂರು ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಹಾಗಾದರೆ ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಪ್ಪ ಅಂದರೆ ಸುಮಾರು 5 ಗದ್ಯಗಳಿವೆ. ಅರ್ಥ ಆಯ್ತಾ? 5 ಗದ್ಯಗಳಿವೆ. ಆ 5 ಗದ್ಯಗಳಲ್ಲಿ ಪ್ರಥಮ ಗದ್ಯ ಯಾವುದಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಯಾವುದು? ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಹಾಗಾದರೆ ಸ್ವಾಮಿ ವಿವೇಕಾನಂದರ ಅಂದ ತಕ್ಷಣ ನಮ್ಗೆ ಗೊತ್ತಾಗೋದೇನು? ಸ್ವಾಮಿ ವಿವೇಕಾನಂದರ ತಕ್ಷಣ ನಮ್ಮ ನೆನಪಾಗೋದೇನು? ಯಾವುದು? ಚಿಕಾಗೋ ಸರ್ವಧರ್ಮ ಸಮ್ಮೇಳನ 1893. ಎಷ್ಟು? 1893 ಮತ್ತು 11. ಯಾವ 11? ಸೆಪ್ಟೆಂಬರ್ 11 ಅಂದರೆ ಇವತ್ತಿನ ದಿವಸ ಸೆಪ್ಟೆಂಬರ್ 11. ಅರ್ಥ ಆಯ್ತಾ? ಚಿಕಾಗೋ ಸರ್ವಧರ್ಮ ಸಮ್ಮೇಳನ. ಹಾಗಾದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡೋದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಅವರ ಅರಲಿಲ್ಲ ಆಯ್ತು ಅಂತ ಏನು ಕರಿತೀವಲ್ಲ ಜೀವನ ಚಿತ್ರಣ, ಅದರ ಬಗ್ಗೆ ಸ್ವಲ್ಪ ನೋಡೋದಾದರೆ ನಿಮ್ಗೆ ಗೊತ್ತಿರಲಿ. 1863 ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರು ಕಲ್ಕತ್ತಾ ಪ್ರಾಂತ್ಯದೊಳಗೆ ಜನಿಸ್ತಾರೆ. ತಂದೆ ವಿಶ್ವನಾಥ ದತ್ತ. ಏನ್ರಿ? ವಿಶ್ವನಾಥ ದತ್ತ. ತಾಯಿ ಭುವನೇಶ್ವರಿ ದೇವಿ. ನೋಡಿ, ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ. ತಂದೆ ವೃತ್ತಿ ಏನಪ್ಪ ಅಂದ್ರೆ ವಕೀಲ ವೃತ್ತಿ ಆಗಿರ್ತೈತಿ. ತಾಯಿ ಗೃಹಿಣಿಯಾಗಿರ್ತಾಳ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ತಾಯಿ ಆಗಿರ್ತಾಳ ಅನ್ನೋ ಮಾತು. ಅರ್ಥ ಆಯ್ತಾ? ಹಾಗಾದರೆ ಸ್ವಾಮಿ ವಿವೇಕಾನಂದರು ಏನಪ್ಪ ಅಂದ್ರೆ ಬದುಕಿದ್ದು ಕೇವಲ 33 ವರ್ಷಗಳು ಮಾತ್ರ. ಎಷ್ಟು? 33 ವರ್ಷಗಳು. 1902 ಏನಪ್ಪ ಅಂತಂದ್ರೆ ಇವರು ಇಹಲೋಕವನ್ನೇನಪ್ಪ ಅಂದರೆ ತ್ಯಜಿಸ್ತಾರ, ಪರಲೋಕ ಯಾತ್ರೆ ಮಾಡ್ತಾರ ಅನ್ನೋ ಮಾತು. 1902 ದಿವಂಗತರಾದರೆ ಇವರು ಬದುಕಿದ ವರ್ಷ 33. ನೋಡಿ, 33 ವರ್ಷದೊಳಗಾಗಿ ಸ್ವಾಮಿ ವಿವೇಕಾನಂದರು ಈ ಭೂಮಿ ಮೇಲೆ ಸೂರ್ಯಚಂದ್ರರು ಇರೋ ತನಕ ಮರೆಯಲಾರದಂಥ ಸಾಧನೆಯನ್ನು ಮಾಡಿ ಹೋಗಿದ್ದಾರೆ ಅನ್ನೋ ಮಾತು. ಸ್ವಾಮಿ ವಿವೇಕಾನಂದರ ತಕ್ಷಣ ನಮಗೊಂದು ಸ್ಲೋಗನ್ ಗೊತ್ತಾಗ್ತೈತಿ, ನೆನಪಾಗ್ತದೆ. ಏನು? ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಒಂದಸರ ಹೇಳ್ರಿ ಅಂದ್ರೆ ಆಗ್ಬೋದಾಗಿತ್ತು, ಒಂದಸರ ಹೇಳಿ ಅನ್ನಲಿಲ್ಲ ಅವರು, ಎರಡು ಸರ ಅಂದರು. ಅರ್ಥ ಆಯ್ತಾ? ಹೇಳಿ ಎದ್ದೇಳಿ ನೋಡು, ಹೇಳಿ ಒಂದೇ ಸರ ಹೇಳ್ತಕ್ಕಂಥ ಸಂದರ್ಭದೊಳಗೆ ಧ್ವನಿಯಲ್ಲಿ ಏನಪ್ಪ ಸ್ವಲ್ಪ ಮೆದು ಇತ್ತು. ಎದ್ದೇಳಿ ಸ್ವಲ್ಪ ಏನಪ್ಪ ಅಂದ್ರೆ ಗಡುಸುತನ ಇತ್ತು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ಏನಪ್ಪ ಅಂದ್ರೆ ನಿಲ್ಲದಿರಿ. ನೋಡು, ಇಂಥ ಸ್ಲೋಗನ್ನ ಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ. ನಿಮಗೆ ಗೊತ್ತಿರಲಿ, ಭಾರತದ ವೀರ ಸನ್ಯಾಸಿ ಅಂತ ನೀವು ಸಂಬೋಧನೆ ಮಾಡ್ತೀವಿ. ಏನಂತ ಸಂಬೋಧನೆ ಮಾಡ್ತೀವ್ರಿ? ಭಾರತದ ವೀರ ಸನ್ಯಾಸಿ. ನೋಡಿ, ಭಾರತ ವೀರ ಸನ್ಯಾಸಿ ಕಲ್ಕತ್ತಾದಿಂದ ಏನಪ್ಪ ಅಂತಂದ್ರೆ 1893 ಸೆಪ್ಟೆಂಬರ್ 11 ಇಲ್ಲಿಂದ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಯಾಗಿ ಹೋದರು. ನಿಮಗೆ ಗೊತ್ತಿದೆ, ಭಾರತದಿಂದ ಪ್ರತಿನಿಧಿಯಾಗಿ ಹೋಗ್ತಕ್ಕಂಥ ಏನು ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದ್ದು ಕೇವಲ 3 ನಿಮಿಷ. ಆ 3 ನಿಮಿಷದ ಭಾಷಣ ಇಡೀ ಪ್ರಪಂಚವನ್ನೇನಪ್ಪ ಅಂದರೆ ತಲ್ಲನಗೊಳಿಸಿಬಿಡ್ತು ಅನ್ನೋ ಮಾತು. ಇಡೀ ಪ್ರಪಂಚವನ್ನೇ ಏನು ಸ್ವಾಮಿ ವಿವೇಕಾನಂದರಿಗೇನಪ್ಪ ಅಂತಂದ್ರೆ ಆ ವೇದಿಕೆ ಮೇಲೆ ನಿಂತಹ ಸಂದರ್ಭ ಜನರನ್ನು ನೋಡಿ ಭಯ ಆಯಿತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಲಕ್ಷಾನುಗಟ್ಟಲೆ ಜನ ಇರ್ತಾರೆ, ಆ ಜನರನ್ನೆಲ್ಲ ನೋಡಿ ಭಯ ಆಯಿತು. ಆದರೆ ತಮ್ಮ ಮನದಲ್ಲೇನಪ್ಪ ಅಂದರೆ ರಾಮಕೃಷ್ಣ ಪರಮಹಂಸರನ್ನು ಗುರುಗಳನ್ನು ನೆನೆದೊಡನೆಯೇನಪ್ಪ ಅಂದರೆ ಅವರ ಭಯ ಎಲ್ಲ ದೂರ ಆಗಿಬಿಡ್ತು. ವೇದಿಕೆ ಮೇಲೆ ಬಂದು ನಿಂತ್ಕೊಂಡ್ರೆ 3 ನಿಮಿಷದ ಭಾಷಣ, ಆ 3 ನಿಮಿಷ ಭಾಷಣದೊಳಗೆ ಅವರ ಮೊದಲನೇ ಅಕ್ಷರ ಏನು ಅಥವಾ ಮಾತಾಡಿದ್ದು ಮೊದಲದ್ದು ಏನಪ್ಪ ಅಂತಂದ್ರೆ ಅಮೇರಿಕಾದ ಸಹೋದರ ಸಹೋದರಿಯರೇ. ನಾವೆಲ್ಲರೂ ಏನಪ್ಪ ಅಂತಾರೆ ಇಂಗ್ಲೀಷಿಗೆ ಮಾತಾಡ್ಬೇಕಾದ್ರೆ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಅಂತ ಕರಿತೀವಿ, ಮನುಷ್ಯರೇ ಮತ್ತು ಮಹಿಳೆಯರೇ. ಅರ್ಥ ಆಯ್ತಾ?
ಆದರೆ ಮನುಷ್ಯರೇ ಮತ್ತು ಮಹಿಳೆಯರು ಅಂತ ಹೇಳ್ತಕ್ಕಂಥ ಸಂದರ್ಭದೊಳಗೆ ಎಲ್ಲರೂ ಅದನ್ನೇ ಹೇಳಿಬಿಟ್ರು. ಯಾರೊಬ್ಬರು ಏನಪ್ಪ ಅಂದ್ರೆ ಬಾಂಧವ್ಯವನ್ನು ಬೆಸ್ತಕ್ಕಂಥ ಮಾತೇ ಆಗಲಿಲ್ಲ ಅಲ್ಲಿ. ಎಲ್ಲರೂ ಮಾತಾಡ್ತಕ್ಕಂಥ ಸಂದರ್ಭದಾಗ ಎಲ್ಲ ವ್ಯಕ್ತಿಗಳು ಚದರಿ ಚದರಿ ಹೋಗಿಬಿಟ್ಟಿದ್ರು. ಏ ಕುಂತು ಕುಂತು ಬೇಜಾರಾಯ್ತಪ್ಪ, ಕೇಳಿ ಕೇಳಿ ಬೇಜಾರಾಯ್ತು ಅಂತ ಎಲ್ಲರೂ ಹೊರಟು ಬಿಟ್ಟಿದ್ರು. ಆದರೆ ಸ್ವಾಮಿ ವಿವೇಕಾನಂದರು ಮಾತನಾಡಿದ್ರು. ನೋಡಿ ಭಾರ ಏನೋ ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಅಂದ್ರಲ್ಲ, ಅವಾಗ ಎಲ್ಲರ ಕಿವಿ ಏನಪ್ಪ ಅಂದ್ರೆ ನಿಮಿರಿ ನಿಂತು ಅನ್ನೋ ಮಾತು. ಈ ವ್ಯಕ್ತಿ ಈ ಸನ್ಯಾಸಿ ಏನೋ ಹೇಳ್ತಾನ. ಆ ಸ್ವಾಮಿ ವಿವೇಕಾನಂದರ ಮುಖದೊಳಗಿರ್ತಕ್ಕಂಥ ತೇಜಸ್ಸು ಕಳೆ ಅಂತೇನು ಕರಿತೀವಲ್ಲ, ಅದು ಯಾರಲ್ಲಿ ಬರೋದಿಲ್ಲ ಅನ್ನೋ ಮಾತು ಅರ್ಥ ಆಯ್ತಲ್ಲ. ಹೇಳ್ತಾರೆ ಅವರನ್ನು ನೋಡಿದರೆ ನಮ್ಮ ಮೈಯಲ್ಲಿ ಏನೋ ಒಂದು ಹೊಸತನ, ಏನೋ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ ಅನ್ನೋ ಮಾತು. ಸ್ವಾಮಿ ವಿವೇಕಾನಂದರನ್ನ ಬರೀ ಭಾವಚಿತ್ರ ನೋಡಿದ್ರೆ ಸಾಕು, ಇನ್ನು ಅವ್ರ ಜೊತೆ ಮಾತಾಡಿದವರು ಅವ್ರ ಜೊತೆ ಮಿಂಗಲಾದವರು ಇದ್ರಪ್ಪ ಅಂದ್ರೆ ಅವ್ರು ನಿಜವಾಗ್ಲೂ ಪುಣ್ಯವಂತರೇ. ಅವರ ಭಾವಚಿತ್ರವನ್ನು ನೋಡಿದ್ರೆ ನಮ್ಮ ದೇಹದಲ್ಲಿ ಹೊಸತನ ಉಂಟಾಗ್ತೈತಿ ಅಂದಾಗ, ಹಾಗಾದರೆ ಅವ್ರ ಮಾತುಗಳನ್ನು ಕಿವಿಯಾರೆ ಕೇಳಿದರೆ, ಆ ವ್ಯಕ್ತಿಯನ್ನು ಕಣ್ಣಾರೆ ನೋಡಿದ್ರೆ ನಮಗೊಬ್ಬ ದೈವಿ ಪುರುಷನ ನೋಡಿದಂಗೆ ಆಗ್ತಿತ್ತು ಅನ್ನೋ ಮಾತು. ಅರ್ಥ ಆಯ್ತಾ? ಇಡೀ ಭಾರತದ ಧರ್ಮವನ್ನು ನೋಡಿ, ಇಡೀ ಪ್ರಪಂಚದ ಧರ್ಮವನ್ನು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಇಟ್ಟರೆ ಭಾರತದ ಭಗವದ್ಗೀತೆ ಗ್ರಂಥನ ಕೆಳಭಾಗದಲ್ಲಿ ಇಟ್ಟಿದ್ರು. ಅರ್ಥ ಆಯ್ತಾ? ಕೆಳಭಾಗದಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಏನಪ್ಪ ಅಂದರೆ ಎಲ್ಲ ದೇಶದ ಗ್ರಂಥಗಳಿದ್ವು, ಎಲ್ಲ ದೇಶದ ಧರ್ಮ ಗ್ರಂಥಗಳು ಪ್ರಪಂಚದಾದ್ಯಂತ ಎಲ್ಲ ದೇಶದ ಧರ್ಮ ಗ್ರಂಥಗಳು ಮೇಲೆ ಇದ್ರೆ ಭಾರತದ ಭಗವದ್ಗೀತೆ, ಏನು ಭಗವದ್ಗೀತೆ ಅಂತ ಕರಿತೀವಲ್ಲ, ಭಗವದ್ಗೀತೆ ಕೆಳಭಾಗದಲ್ಲಿತ್ತು ಅನ್ನೋ ಮಾತು. ಯಾರೋ ಒಬ್ಬರು ಕೇಳಿದ್ರಂತ, ಸ್ವಾಮೀಜಿ ನಿಮ್ಮ ಭಗವದ್ಗೀತೆ ಗ್ರಂಥ ಕೆಳಗಿದೆ ಅಲ್ಲ, ನಿಮ್ಮ ಭಗವದ್ಗೀತೆ ಗ್ರಂಥ ಮೇಲೆ ಬರಲಿಕ್ಕೆ ಆಗೋದೇ ಇಲ್ಲ ಏನೋ ಅಂದ್ರಂತ. ನೋಡಿ ಉದ್ದಟತನದ ಮಾತು. ಸ್ವಾಮೀಜಿ ನಿಮ್ಮ ಗ್ರಂಥ ಇಡೀ ಗ್ರಂಥಗಳ ಕೆಳಗಿದೆ, ಪ್ರಪಂಚದ ಎಲ್ಲ ಗ್ರಂಥಗಳ ಕೆಳಗಿದೆ, ಹಾಗಾದರೆ ನಿಮ್ಮ ಈ ಗ್ರಂಥ ಮೇಲ್ಮಟ್ಟಕ್ಕೆ ಬರೋದು ಯಾವಾಗ, ಇಟ್ ಮೀನ್ಸ್ ನಿಮ್ಮ ಭಾರತ ಅಭಿವೃದ್ಧಿ ಆಗೋದು ಯಾವಾಗ ಅಂತ ಕೇಳಿದ ಆಗೋದು. ಅರ್ಥ ಆಯ್ತಲ್ಲ, ಗ್ರಂಥ ಮೇಲೆ ಬರಬೇಕು ಅಂದರೆ ಗ್ರಂಥ ಮೇಲೆ ಬರೋದಲ್ಲ, ಭಾರತವನ್ನು ನಾವೇನಪ್ಪ ಅಂತಂದ್ರೆ ಉತ್ತುಂಗ ಶಿಖರಕ್ಕೆ ಒಯ್ಯಬೇಕು ಅಂತ ಅರ್ಥ. ಇಡೀ ಪ್ರಪಂಚನ ಭೂಪಟಲದೊಳಗೆ ಭಾರತವನ್ನೆಲ್ಲ ಪ್ರತಿನಿಧಿಸ್ಬೇಕು, ಭಾರತವನ್ನೆಲ್ಲರೂ ಗುರುತಿಸ್ಬೇಕು. ಹಾಗಾದರೆ ನಾವೇನು ಮಾಡಬೇಕಪ್ಪ ಅಂದ್ರೆ ಸತತ ಶ್ರಮ ಪಟ್ಟು ಏನಬೇಕಂದ್ರೆ ಕಾಯಕ ಮಾಡಬೇಕು. ಆ ಕಾಯಕ ಪ್ರತಿಯೊಂದು ಕ್ಷೇತ್ರದೊಳಗೆ ಆಗಿರಲಿ. ಹೇಳ್ತಾರಲ್ಲ ಏನು, ಕಾಯಕನಲ್ಲಿ ನಿರತನಾದೊಳೆ ಗುರು ಲಿಂಗ ಜಂಗಮವನ್ನಾದರೂ ಮರಿಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಕೆಲಸದಲ್ಲಿ ನಾವೇನಾದರೂ ತಲ್ಲೀನರಾದಪ್ಪ ಅಂದ್ರೆ ಎದುರಿಗೆ ದೇವರು ಬರಲಿ ಯಾರೇ ಬರಲಿ ಕೂಡ ಏನಪ್ಪ ಅಂದ್ರೆ ಅವ್ರನ್ನೆಲ್ಲ ಮರೆತು ನಮ್ಮ ಕಾಯಕದಲ್ಲಿ ನಿರತನಾಗಬೇಕು ಅನ್ನೋ ಮಾತು. ಆ ಕಾಯಕದಲ್ಲಿ ನಿರತರಾದಾಗ ಮಾತ್ರ ಭಗವದ್ಗೀತೆ ಮೇಲಿದ್ದು ಕೆಳಭಾಗದಲ್ಲಿ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತು. ಅರ್ಥ ಆಯ್ತಲ್ಲ? ಹಾಗಾಗಿ ಕೇಳಿದಾಗ ಏನು ಸ್ವಾಮೀಜಿ ನಿಮ್ಮ ಭಗವದ್ಗೀತೆ ಎಲ್ಲ ಗ್ರಂಥಗಳ ಕೆಳಗೈತಲ್ಲ ಮೇಲ್ಮಟ್ಟಕ್ಕೆ ಬರೋದು ಯಾವಾಗ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಒಂದು ಸಿಡಿಲಿ ಅಂತ ಒಂದು ಮಾತು ಹೇಳ್ತಾರೆ. ಆ ಮಾತು ಏನು ಅಂತಂದ್ರೆ, ನೋಡಿ ನನ್ನ ಗ್ರಂಥ ಯಾಕೆ ಕೆಳಭಾಗದಲ್ಲಿ ಐತಂದ್ರೆ, ನನ್ನ ದೇಶ ಯಾಕೆ ಕೆಳಭಾಗದಲ್ಲಿ ಐತಂತಂದ್ರೆ, ನನ್ನ ದೇಶ ಇವತ್ತು ಸದೃಢವಾಗಿ ನಿಂತಿದೆ ಅಂತ ನೀವು ಮೇಲುಗಡೆ ನಿಂತಿದ್ದೀರಿ. ಒಂದು ವೇಳೆ ಕೆಳಭಾಗದಲ್ಲಿರ್ತಕ್ಕಂಥ ನನ್ನ ದೇಶ ಅಥವಾ ನನ್ನ ಗ್ರಂಥ ಸದೃಢವಾಗಿ ನಿಲ್ಲದೇ ಇತ್ತಪ್ಪ ಅಂತಾರೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳೇನಪ್ಪ ಅಂತಂದ್ರೆ ಪಾತಾಳಕ್ಕೆ ಕುಸಿತಿದ್ವು ಅಂದಾಗ ಚಪ್ಪಲಿ ಹೊಡೆದು ನಗ್ತಾರೆ ಜನ. ವಾ ವಾ, ಎಂಥ ವೀರ ಸನ್ಯಾಸಿಗಳು ಆ ಭೂಮಿ ತಾಯಿ ಅಂತಂದು. ಭಾರತಾಂಬೆಯ ಉದರದಲ್ಲಿ ಹುಟ್ಟಿದಂಥ ಈ ವೀರ ಸನ್ಯಾಸಿ ನಿಜಕ್ಕೂ ಏನಾಗ್ಬಿಡ್ತಾನಪ್ಪ ಅಂತಾರೆ, ಗ್ರೇಟ್ ಅನ್ಸ್ಕೊಂಡು ಬಿಡ್ತಾನ ಅಲ್ಲಿ. ಅದಷ್ಟೇ ಅಲ್ಲ, ಎಲ್ಲ ಸಹೋದರ ಸಹೋದರಿಯರು, ಅಮೇರಿಕಾದ ಸಹೋದರ ಸಹೋದರಿಯರೇ, ಎಲ್ಲಿಂದಲೋ ಬಂದ ಒಬ್ಬ ಸನ್ಯಾಸಿ, ಸಂಬಂಧ ಇಲ್ಲ, ಸಾಟಿಲ್ಲ, ರಕ್ತ ಸಂಬಂಧ ಅಲ್ಲ, ಎಲ್ಲಿಂದಲೋ ಒಬ್ಬ ಬಂದ ಸನ್ಯಾಸಿ ಅಮೇರಿಕಾದಲ್ಲಿರ್ತಕ್ಕಂಥ ಜನರನ್ನು ಪ್ರತಿನಿಧಿಸಿ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂತಾನ ಅಂತಂದ್ರೆ ಈ ವ್ಯಕ್ತಿ ನಿಜಕ್ಕೂ ಏನಪ್ಪ ಅಂದರೆ ಏನೋ ಹೊಸತನವನ್ನು ಹೊತ್ಕೊಂಡು ಬಂದಿದ್ದಾನೆ. ಈ ವ್ಯಕ್ತಿಯಲ್ಲಿ ಏನಪ್ಪ ಅಂದರೆ ಏನೋ ಹೊಸತನ ಐತಿ ಅಂತ ತಿಳ್ಕೊಂಡು ಇಡೀ ಅಮೇರಿಕಾದ ಜನತೆ ಎಲ್ಲ ಜನತೆ ಚಿದ್ರ ಚಿದ್ರ ಆಗಿ ಹೊರಟಿತ್ತಲ್ಲ, ಎಲ್ಲ ಜನತೆ ಆ ಶಬ್ದವನ್ನು ಕಿವಿಯ ಮೇಲೆ ಅಪ್ಪಳಿಸಿದ ತಕ್ಷಣ ಎಲ್ಲ ಜನರು ಬಂದರು. ಸ್ವಾಮಿ ವಿವೇಕಾನಂದರ 3 ನಿಮಿಷಗಳ ಚಪ್ಪಾಳೆ, ಏನು 3 ನಿಮಿಷಗಳ ಭಾಷಣೆಯನ್ನು ಆಲಿಸಿದರು. ನಿಮಗೆ ಗೊತ್ತಾ 3 ನಿಮಿಷ ಭಾಷಣಕ್ಕೆ ಚಪ್ಪಾಳೆ ತಟ್ಟಿದ್ದು ಎಷ್ಟು ಗೊತ್ತಾ? 2.5 ನಿಮಿಷ. 2.5 ನಿಮಿಷ ಸತತವಾಗಿ ಚಪ್ಪಲಿ ತಡ್ತಾರೆ. ನಮಗೆ 50 ಸೆಕೆಂಡ್ ಚಪ್ಪಲಿ ತಡೆದ್ರೆ ಕೈ ನೋವು ಬಂದು ಬಿಡ್ತಾವು. ಅರ್ಥ ಆಯ್ತಾ? ಅಲ್ಲಿ 2.5 ನಿಮಿಷಗಳ ಕಾಲ ಚಪ್ಪಾಳೆ ತಡ್ತಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಮಾತುಗಳು, ಅವರ ಸಿಡಿನ ಕಂಠ ಯಾವ ರೀತಿ ಆ ಜನಗಳ ಮೇಲೆ ಪ್ರಭಾವ ಬೀರಿರಬೇಕು ಅನ್ನೋದನ್ನು ಊಹೆ ಮಾಡಬೇಕು, ಊಹೆ ಮಾಡಬೇಕು, ಊಹೆ ಮಾಡಬೇಕು. ಅರ್ಥ ಆಯ್ತಲ್ಲ? ನಿಮಗೆ ಗೊತ್ತಿರಬೇಕು ಏನು, ಭುವನೇಶ್ವರಿ ಮತ್ತು ವಿಶ್ವನಾಥ ದತ್ತ ತಂದೆ, ವಿವೇಕಾನಂದ ತಂದೆ, ಇವನೊಬ್ಬ ದೊಡ್ಡ ಉದ್ಕ ಅಧಿಕಾರಿಯನ್ನಾಗಿ ಮಾಡಬೇಕು ಅಂತಂದ್ರೆ ಆ ಸ್ವಾಮಿ ವಿವೇಕಾನಂದರಿಗೆ ಬೇರೊಂದು ಲೋಕದೊಳಗಿರ್ತಾರವರು.
ಅವರು ಬಾಲ್ಯದಲ್ಲಿರ್ತಕ್ಕಂಥ ಸಂದರ್ಭ ಧ್ಯಾನ, ಅವರು ಆಧ್ಯಾತ್ಮಿಕವಾಗಿ ಏನಪ್ಪ ಅಂತಂದ್ರೆ ಭಾರಿ ಒತ್ತು ಕೊಟ್ಟಂಥ ಮನುಷ್ಯ, ಆಧ್ಯಾತ್ಮಿಕವಾದಂಥವ್ರು, ಅರ್ಥದ ಭಾರತದ ಹಿತಚಿಂತಕ ಅವರು, ಭಾರತ ಹಿತಚಿಂತಕರಾದ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕತೆಗೆ ಒತ್ತು ಕೊಡೋದ್ರ ಮೂಲಕ ಧ್ಯಾನದಲ್ಲಿ ತಲ್ಲೀನರಾಗ್ತಿದ್ರು ಅನ್ನೋ ಮಾತು. ಸರ್ಪಗಳು ಕೂಡ ಏನಪ್ಪ ಅಂತಾರೆ ಅವ್ರ ಮೈ ಮೇಲೆ ಹಾದೋದ್ರ, ಸರ್ಪಗಳು ಕೂಡ ಬಂದು ನಿಂತ್ರ ಭಯ ಪಡದೇ ಇರತಕ್ಕಂಥ ವ್ಯಕ್ತಿ ಹಾವು ಬಂದತಿ ಹಾವು ಬಂದದಂದ್ರೂ ಕೂಡ ತನ್ನ ಧ್ಯಾನದಿಂದ ಏನಪ್ಪ ಅಂದ್ರೆ ಆ ವ್ಯಕ್ತಿ ವಿಚಲಿತನ ಆಗಲಿಲ್ಲ ಅನ್ನೋ ಮಾತು, ವಿಚಲಿತನ ಆಗಲಿಲ್ಲ. ಇಂಥ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಅವ್ರು ಸ್ವಾಮಿ ವಿವೇಕಾನಂದರು ಮಾತ್ರ. ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ನಾವು ನೋಡಿ ನಿದ್ದೆ ಬರಂಗಿಲ್ಲ. ಯಾಕೆ ನಿದ್ದೆ ಬರಂಗಿಲ್ಲ ಅಂತಂದ್ರೆ ಅವ್ರ ಹಾಗೆ ನಾವು ಕಾಯಕ ಮಾಡಬೇಕು ಅನ್ನಿಸ್ತೈತಿ. ಅರ್ಥ ಆಯ್ತಲ್ಲ, ಎಂಥ ಲೇಜಿ ಮನುಷ್ಯರು ನಾವು ಅದೀವಿ ಅಂತಂದ್ರೆ ಕೂಡ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ನೋಡಿದ ತಕ್ಷಣ ನಮಗೇನಪ್ಪ ಅಂತಾರೆ ನಾವು ಕೂಡ ಸ್ವಾಮಿ ವಿವೇಕಾನಂದರಾಗೇನಪ್ಪ ಅಂತಾರೆ ಹೆಸರು ಮಾಡಬೇಕು, ಕೆಲಸ ಮಾಡಬೇಕು, ಭಾರತ ಪ್ರತಿನಿಧಿ ಆಗಬೇಕು ಅನ್ನೋ ಮನಸ್ಥೈರ್ಯ ನಮಗೆ ಬರ್ತೈತಲ್ಲ. ಆ ಮನಸ್ಥೈರ್ಯ ಬರಲಿಕ್ಕೆ ಕಾರಣ ಯಾರು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಅಂದರೂ ಕೂಡ ತಪ್ಪಾಗಲಾರದು ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ, ನಿಮಗೆ ಗೊತ್ತಿರಬೇಕು, ನೀವು ಓದಿರ್ತೀರಿ ಸ್ವಾಮಿ ವಿವೇಕಾನಂದರ ಜೀವನ ಚಿತ್ರವನ್ನು. ತಾಯಿ ಭುವನೇಶ್ವರಿ ದೇವಿ, ತಂದೆ ವಿಶ್ವನಾಥ ದತ್ತ ಕುಂತ ಸಂದರ್ಭದೊಳಗೆ ಸ್ವಾಮಿ ವಿವೇಕಾನಂದ ಕೇಳ್ತಾರೆ ಇವರು ಬಾಲ್ಯದ ಹೆಸರು ನರೇಂದ್ರ. ಏನು ನರೇಂದ್ರ ದತ್ ನರೇಂದ್ರ ನರೇಂದ್ರ ನಿನ್ನ ಮುಂದೆ ಏನಾಗಬೇಕಂತ ಮಾಡಿದ್ದಿ ಅಂತ ಹೇಳ್ತಾರೆ ನೋಡು. ನರೇಂದ್ರ ಬಾಲ್ಯದಲ್ಲಿ ಇದ್ದಂಥ ಸಂದರ್ಭದೊಳಗೆ ನರೇಂದ್ರ ಅಂತ ಕೇಳ್ತಾರೆ. ನರೇಂದ್ರ ದೊಡ್ಡವನಾದ ಮೇಲೆ ನೀನು ಏನು ಮಾಡ್ಬೇಕಂತ ಅಂತ ಕೇಳ್ತಾರೆ. ನಾವೆಲ್ಲ ದೊಡ್ಡವರಾದ ಮೇಲೆ ಅಂತ ಕರಿತೀವಿ, ಚೆನ್ನಾಗಿ ಓದಬೇಕು, ನೌಕರಿ ತಗೋಬೇಕು, ಜಗ್ ಸಂಬಳ ತಗೋಬೇಕು, ಮದುವೆ ಮಾಡ್ಕೋಬೇಕು, ಮನೆ ಕಟ್ಕೋಬೇಕು, ಮುಗಿತು ನಮ್ಮ ಬದುಕಿಷ್ಟೇ. ಅರ್ಥ ಆಯ್ತಲ್ಲ, ನಮ್ಮ ಬದುಕಿಷ್ಟೇ, ಏನು ಚಲೋ ನೌಕರಿ ತಗೋಬೇಕು, ಒಂದು ಒಳ್ಳೆ ಮನೆ ಕಟ್ಟಬೇಕು, ಮದುವೆ ಮಾಡ್ಕೋಬೇಕು, ಮುಗಿದೋತು ನಮ್ಮ ಬದುಕು. ಬಟ್ ಸ್ವಾಮಿ ವಿವೇಕಾನಂದರ ಹಾಗೆ ಚಿಂತನೆ ಮಾಡಿದಂಥ ವ್ಯಕ್ತಿ ಭಾರತ ಇದುವರೆಗೆ ಯಾರನ್ನು ನೋಡಲೇ ಇಲ್ಲ. ಅರ್ಥ ಆಯ್ತಲ್ಲ, ಏನು ಚಿಂತನೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರ ಭಾರತ ಬಗ್ಗೆ ಅಂತಂದ್ರೆ ಹೇಳ್ತಾರೆ, 3 ವರ್ಷದ ಮಗುವನ್ನು ನನ್ನ ಕಡೆ ಕೊಡ್ರಿ, 3 ವರ್ಷದ ಮಗುವನ್ನು ನನ್ನ ಕಡೆ ಕೊಟ್ಟು 10 ವರ್ಷ ಆಗಿ ಬಿಟ್ಟು ಬಂದು ಕೇಳಿ ನೀವು ಆ ಮಗು ಏನಪ್ಪ ಅಂತಂದ್ರೆ ಒಂದು ಸಿಡಿಲಿನ ಹಾಗೇನಪ್ಪ ಅಂದ್ರೆ ಮಾತನಾಡ್ತಕ್ಕಂಥ ಸಾಮರ್ಥ್ಯವನ್ನು ತುಂಬ್ತೀನಿ, ಸಿಂಹದ ಮರಿಯಾಗಿ ಆ ವ್ಯಕ್ತಿಯನ್ನು ಮಾಡ್ತೀನಿ ಅಂತಂದ್ರೆ ಇದು ಸ್ವಾಮಿ ವಿವೇಕಾನಂದರಿಗೆ ಮಾತ್ರ ಸಾಧ್ಯ ಅನ್ನೋ ಮಾತು. ನಮ್ಮ ಕೈಲಿ ಆಗ್ಲಿಕ್ಕಿಲ್ಲ, ಸ್ವಾಮಿ ವಿವೇಕಾನಂದ ಚಿಂತನೆಗಳನ್ನು ಕೇಳಬೇಕು. ಸ್ವಾಮಿ ವಿವೇಕಾನಂದ ಚಿಂತನೆಯನ್ನು ಕೇಳಿದ್ರಪ್ಪ ನಮ್ಮನ್ನು ಕೂಡ ನಾವು ಅವಲೋಕನ ಮಾಡ್ಕೋಬೇಕಾಗ್ತೈತಿ. ಹೇಳ್ತಾರವ್ರು ಏನು ಮತ್ತೊಬ್ಬರ ಬಗ್ಗೆ ಇತಿಹಾಸದ ಕೂಡ ಮೊದಲು ಹೇಳ್ತಾರೆ, ಮೊದಲು ನಿನ್ನನ್ನು ನೀನು ಅರಿತೊಡೆ ಬೇರೊಬ್ಬರನ್ನು ಅರಿಯಲು ಸಾಧ್ಯ. ಮತ್ತೊಬ್ಬರ ಬಗ್ಗೆ ನೀನು ಏನು ತಿಳ್ಕೊತೀಯಲ್ಲ ಅದು ಆಗ್ಲಿಕ್ಕಿಲ್ಲ. ಯಾವಾಗ ನಿನ್ನನ್ನು ನಿನ್ನ ತಿಳಿಯದೊಡನೆ ನಿನ್ನನ್ನು ನೀ ಯಾವಾಗ ತಿಳ್ಕೊತೀಯಲ್ಲ ಅವಾಗ ಬೇರೊಬ್ಬರ ಬಗ್ಗೆ ತಿಳ್ಕೊಳಕ್ ಸಾಧ್ಯ ಆಗ್ತೈತೆ, ಇಲ್ಲ ಅಂತಾರೆ ಮತ್ತೊಬ್ಬರ ಬಗ್ಗೆ ತಿಳ್ಕೊಳಕ್ ಸಾಧ್ಯನೇ ಇಲ್ಲ ಅನ್ನೋ ಮಾತು. ಅರ್ಥ ಆಯ್ತಾ? ಹಾಗಾಗಿ ಮೊದಲು ನಾವೇನಪ್ಪ ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಅವಲೋಕನ ಮಾಡ್ಕೋಬೇಕಾಗ್ತೈತೆ. ನಾನು ಯಾರು, ನನ್ನಿಂದ ಈ ದೇಶಕ್ಕೆ ಏನು ಉಪಯೋಗ ಇದೆ, ನನ್ನನ್ನು ನಾನು ಅವಲೋಕನ ಮಾಡಿದಾಗ ಮತ್ತೊಬ್ಬರಿಗೆ ನಾವು ಬೋಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತು. ಈ ಮಾತನ್ನು ಹೇಳಿಕೊಟ್ಟ ಧೀಮಂತ ವ್ಯಕ್ತಿ ಯಾರು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಅನ್ನೋ ಮಾತು. ಸ್ವಾಮಿ ವಿವೇಕಾನಂದರು ಅರ್ಥ ಆಯ್ತಾ? ನರೇಂದ್ರನಿಗೆ ಬಾಲ್ಯದಲ್ಲಿ ಇದ್ದಂಥ ಸಂದರ್ಭದೊಳಗೆ ವಿಶ್ವನಾಥ ದತ್ತ ಕೇಳ್ತಾರೆ, ನರೇಂದ್ರ ಮುಂದೆ ಏನಾಗಬೇಕಂತ ನೀ ಮಾಡಿ ಅಂತ ಕೇಳಿದಾಗ ನರೇಂದ್ರನ ಮನೆಯಲ್ಲಿ ಏನಪ್ಪ ಅಂತಾರೆ ಕೃಷ್ಣ ಫೋಟೋ ಇರ್ತೈತಿ. ಕೃಷ್ಣ ಯಾರು, ಕೃಷ್ಣ ಯಾರು, ಕೃಷ್ಣ ಯಾರ ಸಾರಥಿ? ಕೃಷ್ಣ ಅರ್ಜುನನ ಸಾರಥಿ. ಯಾರ ಸಾರಥಿ? ಅರ್ಜುನ. ಅರ್ಜುನನ ಸಾರಥಿ, ಅರ್ಜುನನ ಸಾರಥಿ ಕೃಷ್ಣ. ನೋಡ್ರಿ, ಅರ್ಜುನನ ಸಾರಥಿ ಕೃಷ್ಣ. ಅವನು ಹೇಳ್ತಾನೆ, ನಾನು ಸಾರೋಟ್ ಹೊಡಿತಕ್ಕಂಥ ಡ್ರೈವರ್ ಆಗ್ಬೇಕಂತ ಮಾಡೀನಿ, ಚಾಲಕ ಆಗ್ಬೇಕಂತ ಮಾಡೀನಿ ಅಂತ ಕೇಳ್ತಾನೆ. ಎದನ್ನ ಈ ಅರ್ಜುನ ಮತ್ತು ಕೃಷ್ಣ, ಕೃಷ್ಣ ಮತ್ತು ಅರ್ಜುನನ ಭಾವಚಿತ್ರವನ್ನು ನೋಡಿದಂಥ ನರೇಂದ್ರ, ನಾನೇನು ರಥವನ್ನು ಓಡಿಸ್ತಕ್ಕಂಥ ಚಾಲಕ ಆಗ್ಬೇಕಂತ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾಗ ವಿಶ್ವನಾಥ ದತ್ತನಿಗೇನಪ್ಪ ಕೋಪ ಬಂದ್ಬಿಡ್ತೈತಿ, ನನ್ನ ಮಗ ನನ್ನ ಹಾಗೆ ಒಬ್ಬ ದೊಡ್ಡ ಲಾಯರ್ ಆಗ್ತಾನಂತ ನಾನು ಅನ್ಕೊಂಡ್ರ ಈ ಒಬ್ಬ ರಥ ಓಡಿಸ್ತೀನಿ ಅಂತನಲ್ಲ ಅಂತ ತಿಳ್ಕೊಂಡು ಆ ತಾಯಿಗೇನಪ್ಪ ತಂದೆಗೆ ಕೋಪ ಬಂದ್ಬಿಡ್ತೈತಿ. ಆವಾಗ ಭುವನೇಶ್ವರಿ ದೇವಿ, ಭುವನೇಶ್ವರಿ ದೇವಿ ಆ ಮಾತನ್ನು ಎಷ್ಟು ಚಂದ ತರ್ಜುಮೆ ಮಾಡ್ತಾರಂತಂದ್ರ, ನೋಡಿ ನನ್ನ ಮಗ ಆಗ್ಬೇಕಂದಿದ್ದೇನಪ್ಪ ಅಂತಂದ್ರ ನನ್ನ ಮಗ ಡ್ರೈವರ್ ಆಗ್ಬೇಕಂತ ಮಾಡಿಲ್ಲ, ಬದಲಾಗಿ ಬದಲಾಗಿ ಏನಪ್ಪ ಅಂತಂದ್ರೆ ಏನು 18 ದಿವಸಗಳ ಕಾಲ ನಡೀತಲ್ಲ ಯುದ್ಧ, ಮಹಾಭಾರತದೊಳಗೆ 18 ದಿವಸ ಯುದ್ಧಗಳು ನಡೀತಲ್ಲ, ಆ 18 ದಿವಸ ಯುದ್ಧದ ನಿರ್ಣಾಯಕ ಪಾತ್ರ ವಹಿಸಿದ ಕೃಷ್ಣನ ಹಾಗೆ ಆಗ್ತಾನ, ಅದರ ಬದಲಾಗಿ ಏನಪ್ಪ ಅಂದ್ರೆ ಚಾಲಕ ಯಾವತ್ತೂ ಆಗೋದಿಲ್ಲ ಅನ್ನೋ ಮಾತು ಮಾತಾಡ್ತಾನ. ಅಂದ್ರ ಏನು ಡ್ರೈವರ್ ಅಂತಂದ್ರೆ ಕೃಷ್ಣ, ಅರ್ಜುನನ ಕೃಷ್ಣ, ಅರ್ಜುನನ ಸಾರಥಿ, ರಥದ ಸಾರಥಿ ಆಗ್ಬೇಕು ಅಂತಾನೆ. ನೋಡಿ,
ಕೇವಲ ತನ್ನ ಸುದರ್ಶನ ಚಕ್ರದೊಳಗೆ ಇಡೀ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲಂತ ಏಕೈಕ ವ್ಯಕ್ತಿ ಯಾರಂತದ ಶ್ರೀಕೃಷ್ಣ. ನಾನು ಕೂಡ ಶ್ರೀಕೃಷ್ಣನ ಆಗಬೇಕು ಅಂತಂದು ಬಾಲ್ಯದಲ್ಲೇ ಇದ್ದಂಥ ಸಂದರ್ಭದೊಳಗೆ ಉದಾತ್ತ ಚಿಂತನೆಗಳು ಹೊಂದಿರ್ತಾನೆ ಯಾರು? ಸ್ವಾಮಿ ವಿವೇಕಾನಂದ ಅನ್ನೋ ಮಾತು. ಅರ್ಥಾಯ್ತಾ? ಇದಿಷ್ಟು ಸ್ವಲ್ಪ ಸ್ವಾಮಿ ವಿವೇಕಾನಂದರ ಬಗ್ಗೆ ಸಂಕ್ಷಿಪ್ತ ಚಿತ್ರಣ ಅನ್ನೋ ಮಾತು. ಕೇವಲ 33 ವರ್ಷ ಬದುಕ್ತಾರೆ. ಎಷ್ಟು ವರ್ಷ? ಕೇವಲ 33 ವರ್ಷ ಬದುಕ್ತಾರ ಅನ್ನೋ ಮಾತು. ನೋಡಿ ಮುಂದೆ ನೋಡಿ. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ಅವರು ಶಿಖರ ಚಿಂತಕ. ಅವರ ಆಲೋಚನೆಯಲ್ಲಿ ಗೊಂದಲಗಳಿಲ್ಲ. ಕೆಲವೊಮ್ಮೆ ವೈರುದ್ಧದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ನೋಡು, ಸ್ವಾಮಿ ವಿವೇಕಾನಂದ ಯಾರು ಅಂತ ಕೇಳಿದ್ರೆ ಒಂದು ಮಾತು, ಸಾಮಾಜಿಕ ಸಂಕಟ. ನೋಡ್ರಿ, ಸಾಮಾಜಿಕ ಸಂಕಟ, ಸಾಮಾಜಿಕ ಸಂಕಟ ಅನ್ನೋ ಮಾತು. ಏನು ಸಾಮಾಜಿಕ ಸಂಕಟ ಅಂದರೆ ಸಾಮಾಜಿಕದಲ್ಲಿರ್ತಕ್ಕಂಥ ಸಂಕಟಗಳು, ತೊಂದರೆಗಳ ನಿವಾರಕ. ಸಂಕಟ ಅಂತಾರ ಸಮಾಜಕ್ಕೆ, ಏನಪ್ಪ ಅಂತಾರ ಸಮಾಜಕ್ಕೆ ದುಷ್ಕೃತ್ಯ ವ್ಯಕ್ತಿ ಆಗಲಿಕ್ಕೆ ಆಗೋದಿಲ್ಲ, ಬದಲಾಗಿ ಸಮಾಜದಲ್ಲಿರ್ತಕ್ಕಂಥ ಕಂಟಕಗಳನ್ನೇನಪ್ಪ ಅಂದ್ರೆ ನಿವಾರಣೆ ಮಾಡಬಲ್ಲಂಥ ವ್ಯಕ್ತಿ ಯಾರಂತಂದ್ರೆ ಸ್ವಾಮಿ ವಿವೇಕಾನಂದ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಅಂದ್ರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ನೋಡು, ಸಿಟ್ಟು ಇರ್ತತಿ, ಸ್ಫೋಟತೆ ಇರ್ತತಿ, ಸ್ಪಷ್ಟತೆ ಇರ್ತತಿ. ಕೋಪ ಬರಬೇಕು, ಒಬ್ಬ ವ್ಯಕ್ತಿಗೆ ಕೋಪ ಬರಂಗಿಲ್ಲ ಅಂತಂದ್ರೆ ಆ ವ್ಯಕ್ತಿ ಆಟೋಮೆಟಿಕ್ ಆಗಿ ದೇವರಾಗ್ತಾನ ಅನ್ನೋ ಮಾತು. ಕೋಪ ಬರ್ತೈತಿ, ಯಾಕೆ ಕೋಪ ಬರ್ತೈತಪ್ಪ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದಾರಿದ್ರ ಜನರನ್ನು ಕಂಡೇನಪ್ಪ ಅಂದ್ರೆ ಕೋಪ ಬರ್ತೈತಿ ಸ್ವಾಮಿ ವಿವೇಕಾನಂದರಿಗೆ ಅನ್ನೋ ಮಾತು. ದರಿದ್ರತೆಯಿಂದ ಕೂಡಿರ್ತಕ್ಕಂಥ ಭಾರತವನ್ನು ನೋಡ್ತಾರ. ಭಾರತವನ್ನು ನೋಡಿದಂಥ ವ್ಯಕ್ತಿ ಇಲ್ಲಿರ್ತಕ್ಕಂಥ ಅಹಿತಕರವಾದಂಥ ಘಟನೆಗಳನ್ನು ನೋಡ್ತಾರ, ಇಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ಸಂಸ್ಕೃತಿಗಳನ್ನು ನೋಡ್ತಾರ, ಇಲ್ಲಿರ್ತಕ್ಕಂಥ ಆಚರಣೆಗಳನ್ನು ನೋಡ್ತಾರ, ಮಾನವೀಯ ಮೌಲ್ಯಗಳನ್ನೇ ಇರೋದಿಲ್ಲ, ಮೌಢ್ಯತೆ ಇರ್ತೈತಿ ಅನ್ನೋ ಮಾತು. ಇನ್ನು ಅಸ್ಪೃಶ್ಯತೆ, 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 ಅಸ್ಪೃಶ್ಯತೆ. ವೇದಗಳ ಕಾಲದಲ್ಲಿ ಹುಟ್ಟಿಕೊಂಡಂಥ ಈ ಅಸ್ಪೃಶ್ಯತೆ ಸುಮಾರು 16ನೇ ಶತಮಾನದವರೆಗೆ ಏನಪ್ಪ ಅಂದ್ರೆ ತಾಂಡವ ಆಡ್ತೈತಿ ನಮ್ಮ ಭಾರತ ದೇಶದೊಳಗೆ 16ನೇ ಶತಮಾನ. ಅಂಥ ವ್ಯಕ್ತಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು ಅಂತ ತಿಳ್ಕೊಂಡು ಭೂಮಿ ಮೇಲೆ ದೈವೀ ಸಮೂಹ ಉದ್ಭವ ಆಗ್ತಾನ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಅನ್ನೋ ಮಾತು. ನಾವೇನು ಚಾತುರ್ವರ್ಣಗಳು ಅಂತ ಮಾಡ್ತಿಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಮಗೇನು 4 ವರ್ಣಗಳು ಗೊತ್ತು ಅನ್ನೋ ಮಾತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇನ್ನೊಂದು ಕೊನೆದೇ ಯಾವುದಪ್ಪ ಅಂತಂದ್ರೆ ಅಸ್ಪೃಶ್ಯ. ಅದಕ್ಕೇನಂತ ಕರೀತಪ್ಪ ಅಂತಂದ್ರೆ ಅತ್ತಂಜರ. ಏನು ಅತ್ತಂಜರ? ನೋಡ್ರಿ, ಇದೇನಪ್ಪ ಅಂತಂದ್ರೆ 5ನೇ ವರ್ಣ. 5ನೇ ವರ್ಣ ಅಂತ ಅತ್ಯಂಜರ ಅಂದ್ರೆ ಅಸ್ಪೃಶ್ಯ ಅಂತ ಅರ್ಥ. ಅಸ್ಪೃಶ್ಯ, ಅಸ್ಪೃಶ್ಯ, ಅಸ್ಪೃಶ್ಯ ಅಂದರೆ ಮುಟ್ಟಿಸಿಕೊಳ್ಳಬಾರ್ದು ಅವನು. ಮುಟ್ಕೋ, ಅವನನ್ನು ಮುಟ್ಟಿಸ್ಬಾರ್ದು ಅನ್ನೋದು ಅಥವಾ ಮುಟ್ಟಬಾರ್ದು ಅನ್ನೋದು. ಅವನಿಗೆ ಯಾವ ವ್ಯಕ್ತಿ ಇಡೀ ಸಮಾಜದಿಂದ ಏನು ಕೆಳಮಟ್ಟಕ್ಕೆ ಒಳಗಾಗಿರ್ತಾನೋ, ಇಡೀ ಸಮಾಜದಿಂದ ಏನಪ್ಪ ಅಂತಾರೆ ಅನ್ಯಾಯಕ್ಕೆ ಒಳಗಾಗಿರ್ತಾನೋ ಆ ವ್ಯಕ್ತಿಗೆ ನಾವು ಅಸ್ಪೃಶ್ಯರು ಅಂತ ಕರಿತೀವಿ. ಇವರನ್ನೇನಪ್ಪ ಅಂದ್ರೆ ಊರ ಹೊರಗೆ ಇಟ್ಟಿರ್ತಕ್ಕಂಥ ಜನರು. ಇವರು ಊರು ಒಳಗೆ ಬಂದ್ರೆ ಊರು ಮೈಲಿಗೆ ಆಗುತ್ತನ್ನೋ ದಿಸೆಯಿಂದ ಅವರ ಹಿಂದುಗಡೆ ಏನಪ್ಪ ಅಂತಂದ್ರೆ ಮುಳ್ಳಿನ ಕೊಂಪೆ ಅಂತ ಕರಿತೀವಲ್ಲ, ಕೊಂಪೆಯನ್ನು ಕಟ್ಕೊಂಡು ಏನಪ್ಪ ಅಂದ್ರೆ ಊರೊಳಗೆ ಬರಬೇಕು. ಅದರ ಅರ್ಥ ಊರ ಒಳಗಡೆ ಅವ್ರ ಪಾದದ ಹೆಜ್ಜೆ ಗುರುತುಗಳು ಕೂಡ ಮೂಡಬಾರ್ದು. ಪಾದದ ಹೆಜ್ಜೆಗಳ ಗುರುತು ಮೂಡಿದ್ರು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕೂಡ ಅಸ್ಪೃಶ್ಯರು ಉಂಟಾಗ್ತಾರೆ ಅನ್ನೋ ಕಲ್ಪನೆ ನಮ್ಮ ಮಾನವೀಯರಲ್ಲಿ, ಏನೋ ನಮ್ಮ ಜನರಲ್ಲಿತ್ತು, ಭಾರತೀಯ ಜನರಲ್ಲಿತ್ತು. ಇಂಥ ಕಲ್ಪನೆಯನ್ನು ಏನಪ್ಪ ಅಂದ್ರೆ ಮೌಢ್ಯವನ್ನು ಹೊರದುವರಿಸಬೇಕಾಗಿತ್ತು. ಆ ಕಾರ್ಯವನ್ನು ಯಾರು ಮಾಡಿದ್ರು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಮಾಡ್ತಾರೆ, ಸ್ವಾಮಿ ವಿವೇಕಾನಂದರು ಮಾಡ್ತಾರೆ. ಅರ್ಥಾಯ್ತಲ್ಲ? ಹಾಗಾಗಿ ಸ್ವಾಮಿ ವಿವೇಕಾನಂದರಪ್ಪ ಅಂತಂದ್ರೆ ಕೋಪ, ಸ್ಫೋಟ, ಸ್ಪಷ್ಟತೆಗಳ ರೂಪ. ಸ್ಪಷ್ಟತೆ ಏನೇ ಮಾತಾಡಿದ್ರು ಕೂಡ ಸ್ವಾಮಿ ವಿವೇಕಾನಂದ ಮಾತಿನೊಳಗ ಸ್ಪಷ್ಟತೆ ಇರ್ತೈತಿ. ನೇರ, ದಿಟ್ಟ, ನಿರಂತರ ಅಂತ ಕರಿತೀವಲ್ಲ, ಆ ರೀತಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ. ಏನು ಹೇಳಬೇಕಲ್ಲ ಅದನ್ನು ನೇರವಾಗಿ ಹೇಳಿಬಿಡ್ತಾರೆ. ಸರಿಯೋ ತಪ್ಪು ಆಮೇಲೆ ವಿಚಾರ ಮಾಡಿದ್ರತ್ತು. ಅವರ ದೃಷ್ಟಿಯಲ್ಲಿ ತಪ್ಪು ಅಂತ ಬಂತಂದ್ರೆ ಅದು ತಪ್ಪು ಅಂತಂದೇನಪ್ಪ ಅಂದ್ರೆ ಮುಖದ ಮೇಲೆ ಹೊಡೆದಾಗಿ ಮಾತಾಡ್ತಿದ್ರು ಸ್ವಾಮಿ ವಿವೇಕಾನಂದ. ಸಮಾಜದಲ್ಲಿರ್ತಕ್ಕಂಥ ಏನು ಉನ್ನತ ಜನರು ಅಂತ ತಿಳಿದ್ರಲ್ಲ, ಆ ಉನ್ನತ ಜನರು ಏನಪ್ಪ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರನ್ನ ತಮಗೆ ಆಗ್ಬೇಕು ಹಂಗೆ ಉಪಯೋಗಿಸ್ಕೊಳ್ತಕ್ಕಂಥ ಜನರನ್ನ ಕಂಡು ಆ ಜನರಿಗೆ ಏನಪ್ಪ ಅಂತಾರೆ ಬುದ್ಧಿವಾದನ ಹೇಳ್ತಕ್ಕಂಥ ಸಂದರ್ಭದೊಳಗೆ ಅವರ ನೇರ ನುಡಿ ಅವರಿಗೆ ಕಂಟಕಪ್ರಾಯವಾಗ್ತೈತಿ. ಹಾಗಾಗಿ
ಸಾಮಾಜಿಕ ಕಂಟಕ ಅನ್ನೋದು. ಸ್ಪಷ್ಟತೆಯ ಹರಿಕಾರ ನೋಡು, ಸ್ಪಷ್ಟತೆ ಸ್ಫೋಟತೆ ಇವೆಲ್ಲವೇನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಕೊಡ್ತಕ್ಕಂಥ ಬರ್ತಕ್ಕಂಥ ಮಾತುಗಳು. ಜೊತೆಗೆ ಅವರು ಶಿಖರ ಚಿಂತಕ ನೋಡಿ, ಶಿಖರ ಚಿಂತಕ, ಶಿಖರ ಶಿಖರ ಅಂತಂದ್ರೆ ಏನಪ್ಪ ಅಂದ್ರೆ ಎತ್ತರ, ಎತ್ತರ ಬೆಟ್ಟದ ತುದಿ ಅಂತ ಕರಿತೀವಲ್ಲ ಬೆಟ್ಟದ ತುದಿ, ಶಿಖರದ ತುದಿ ಅಂತ ಕರಿತೀವಲ್ಲ ಬೆಟ್ಟದ ತುದಿ. ಅವರ ಚಿಂತನೆಗಳು ಏನಪ್ಪ ಅಂತಂದ್ರೆ ಬುಡಮಟ್ಟದಿಂದಲೇನಪ್ಪ ಅಂದ್ರೆ ಅತ್ಯಂತ ಎತ್ತರವಾಗಿರ್ತಿದ್ವು ಮತ್ತು ಭೂಮಿಯ ಆಳದೊಳಗೆ ಇರ್ತಿದ್ವು ಅನ್ನೋ ಮಾತು. ಅಂಥ ಚಿಂತಕರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಕೇವಲ 33 ವರ್ಷದಲ್ಲಿದ್ದಂಥ ಸ್ವಾಮಿ ವಿವೇಕಾನಂದರು ಎಷ್ಟೋ ಜನರನ್ನ ಬದಲಾವಣೆ ಮಾಡಿಬಿಟ್ರು. ಅದಕ್ಕೆ ಹೇಳೋದು, ಈ ಭೂಮಿ ಮೇಲೆ ಸೂರ್ಯ ಚಂದ್ರರು ಇರೋ ತನಕ ಸ್ವಾಮಿ ವಿವೇಕಾನಂದರ ಮಾತುಗಳು, ಅವರ ನುಡಿಗಳು ಶಾಶ್ವತ, ಶಾಶ್ವತ ಅನ್ನೋ ಮಾತು. ಅರ್ಥ ಆಯ್ತಾ? ಅವರ ಚಿಂತನೆಗಳೇನಪ್ಪ ಅಂದ್ರೆ ಶಿಖರಷ್ಟು ಎತ್ತರವಾಗಿರ್ತವು ಅನ್ನೋ ಮಾತು. ಅವರ ಆಲೋಚನೆಯಲ್ಲಿ ಗೊಂದಲಗಳಿರಲಿಲ್ಲ, ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ ನೋಡು. ಇನ್ನು ಇವರ ಚಿಂತನೆಗಳು ಶಿಖರವಾದ್ರೆ ಇನ್ನು ಆಲೋಚನೆಗಳು, ಅವ್ರ ವಿಚಾರಧಾರೆಗಳೇನಪ್ಪ ಅಂದ್ರೆ ಅವ್ರ ವಿಚಾರಧಾರೆಗಳು ಜಟಿಲದಿಂದ ಕೂಡಿರಂಗಿಲ್ಲ, ಗೊಂದಲದಿಂದ ಕೂಡಿರಂಗಿಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಸ್ಪಷ್ಟತೆಯಿಂದ ನಿಖರವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಇರ್ತವೆ ಅನ್ನೋ ಮಾತು. ನಿಖರವಾಗಿರ್ತವೆ, ಎಲ್ರಿಗೂ ಅರ್ಥವಾಗ್ತಕ್ಕಂಥ ರೂಪದೊಳಗೆ ಅವ್ರ ಮಾತುಗಳು ಇರ್ತವೆ ಅನ್ನೋ ಮಾತು. ತದನಂತರ ವೈರುಧ್ಯ ಕಂಡರೂ ಅದು ಸಾಂದರ್ಭಿಕ ಮಾತ್ರ. ಏನಾದರೂ ಸ್ವಲ್ಪ ಗೊಂದಲ ಆಗ್ತೈತಿ ಅಂತಂದ್ರೆ, ಮಾತಿನಲ್ಲಿ ಏನೋ ಏರಿಳಿತ ಆಗ್ತೈತಿ ಅಂತಂದ್ರೆ ಅದು ಸಂದರ್ಭಕ್ಕನುಗುಣವಾಗಿ ಅವರು ಮಾತನಾಡಿರ್ತಕ್ಕಂಥ ಮಾತು ಅಂತ ಹೇಳ್ತಾರ. ಬದಲಾಗಿ ಅದು ಅವರು ಮಾತನಾಡ್ತಕ್ಕಂಥ ಪರಿ ಅದೇ ರೀತಿ ಅಂತಲ್ಲ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ದೈಹಿಕ ಹಸಿವನ್ನು ಹಿಂಗಿಸುವುದು ಅವರ ಮೊದಲ ಆದ್ಯತೆ. ಅನಂತರ ಆತ್ಮದ ಹಸಿವು, ವೇದಾಂತದ ಹಸಿವು, ಸಾಂಸ್ಥಿಕವಾದ ಧರ್ಮದ ಹಸಿವು. ನೋಡು, ಮೊಟ್ಟ ಮೊದಲು ಏನಪ್ಪ ಅಂತಂದ್ರೆ ನಾವು ಧಾರ್ಮಿಕ ಚಿಂತನೆಗಳನ್ನು ಮಾಡಬಾರ್ದು, ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡಬಾರ್ದು, ಸಾಮಾಜಿಕ ಚಿಂತನೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಮನುಷ್ಯ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ ಸಮೃದ್ಧವಾಗಿ ಬೆಳಿಬೇಕಾದ್ರೆ ಅವನಿಗೆ ಮೂಲಭೂತ ಅವಶ್ಯಕತೆಗಳು ಅಂತ ಏನು ಕರಿತೀವಲ್ಲ, ಆಹಾರ, ಬಟ್ಟೆ, ವಸತಿ, ಮೂಲಭೂತ ಅವಶ್ಯಕತೆಗಳನ್ನು ಆ ವ್ಯಕ್ತಿಗೆ ನಾವು ನೀಡಿದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಬೆಳಿಲಿಕ್ಕೆ ಸಾಧ್ಯ. ಜೊತೆಗೆ ತನ್ನ ಜೊತೆಗಾರನ್ನು ಕೂಡ ಬೆಳೆಸ್ತಾನೆ ಅನ್ನೋ ಮಾತು. ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ರೆ ಆ ವ್ಯಕ್ತಿ ಏನು ತಾನೇ ಕೆಲಸ ಮಾಡಲಿಕ್ಕೆ ಸಾಧ್ಯ? ಒಬ್ಬ ಕಳ್ಳನನ್ನು ಕೂಡ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಒಬ್ಬ ಕಳ್ಳನು ಕೂಡ ಮಾಡ್ತಕ್ಕಂಥ ಕಾರ್ಯ ಅದು ಏನಪ್ಪ ಅಂದ್ರೆ ಪ್ರಾಮಾಣಿಕವಾಗಿರ್ತೈತಿ ಅನ್ನೋ ಮಾತು. ನೋಡಿ, ಒಬ್ಬ ಕಳ್ಳನನ್ನು ನಂಬ್ತೀನಿ ಅಂತಾರೆ ಸ್ವಾಮಿ ವಿವೇಕಾನಂದರು. ಯಾಕಂದ್ರೆ ಆ ಕಳ್ಳನಲ್ಲಿರ್ತಕ್ಕಂಥ ಅಗಾಧವಾದ ಶಕ್ತಿ ಆ ವ್ಯಕ್ತಿಯನ್ನು ಮುಂದೊಮ್ಮೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತೈತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ರತ್ನಾಕರ. ರತ್ನಾಕರ, ರತ್ನಾಕರ. ಹಾಗಾದ್ರೆ ಈ ರತ್ನಾಕರ ಯಾರು? ರತ್ನಾಕರ ಈ ರತ್ನಾಕರ ಯಾರು ಅಂತಾರ ನಿಮಗೆ ಗೊತ್ತಿರಬೇಕು. ರಾಮಾಯಣ ಬರೆದಂತ ವಾಲ್ಮೀಕಿ. ಯಾರು? ರಾಮಾಯಣ, ರಾಮಾಯಣ ಬರೆದ ವಾಲ್ಮೀಕಿ. ವಾಲ್ಮೀಕಿ, ವಾಲ್ಮೀಕಿ ಮೊದಲ ಈ ವಾಲ್ಮೀಕಿ ಯಾರು ಅಂತಂದ್ರೆ ಒಬ್ಬ ಬೇಡ ಬೇಟೆಗಾರ. ಬೇಟೆಗಾರ ಮನುಷ್ಯನನ್ನು ಕೂಡ ಏನಪ್ಪ ಅಂದ್ರೆ ಹಿಂಸಿಸ್ತಕ್ಕಂಥ ಏನಪ್ಪ ಅಂದ್ರೆ ನರಭಕ್ಷಕ ರೂಪದೊಳಗಿರ್ತಾನ, ಕಳ್ಳತನ ಮಾಡ್ತಿರ್ತಾನೆ. ಯಾಕೆ? ತನ್ನ ಹೊಟ್ಟೆಯ ಹಸಿವನ್ನು ಹಿಂಗಿಸಿಕೊಳ್ಳೋಕ್ಕೋಸ್ಕರ ತನ್ನ ನಂಬಿದವರಿಗೇನಪ್ಪ ಅಂತಂದ್ರೆ ಅವರನ್ನ ಹಸಿವಿನಿಂದ ನೆರಳುವಂಗೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಕಳ್ಳತನ ಮಾಡ್ತಿರ್ತಾನೆ. ಯಾರು? ಒಬ್ಬ ವ್ಯಕ್ತಿ ವಾಲ್ಮೀಕಿ. ಇಂಥ ವಾಲ್ಮೀಕಿ ನಾರದರ ಸಂಪರ್ಕದಿಂದ, ದೇವಮುನಿ ಅಂತ ಕರಿತೀವಲ್ಲ ನಾರದರ ಸಂಪರ್ಕದಿಂದ ಏನಪ್ಪ ಅಂದ್ರೆ ರತ್ನಾಕರ ಆಗಿ ಇವತ್ತು ಭಾರತದ ಪವಿತ್ರ ಗ್ರಂಥ ರಾಮಾಯಣ ಬರಿತಾನ ಅಂತಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ನಮ್ಮ ಒಬ್ಬ ಕಳ್ಳನಾದಂಥವನು ರಾಮಾಯಣ ರಾಮನ ಬಗ್ಗೆ ಇರ್ತಕ್ಕಂಥ ಚರಿತ್ರೆಯನ್ನು ಬರಿತಾನ. ಇವತ್ತಿಗೂ ಕೂಡ ಆ ರಾಮಾಯಣ ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಅನ್ನೋ ಮಾತು. ಅದಕ್ಕೆ ಹೇಳೋದು, ಕಳ್ಳನನ್ನು ಕೂಡ ನಾನು ನಂಬ್ತೀನಿ ಅನ್ನೋ ಮಾತು. ಯಾಕಂದ್ರೆ ಆ ಕಳ್ಳನ ಮನೆ ಪರಿವರ್ತನೆ ಮಾಡಿದ್ರೆ ಅವನಲ್ಲಿರ್ತಕ್ಕಂಥ ಅಗಾಧ ಶಕ್ತಿಯಿಂದ ಆ ವ್ಯಕ್ತಿ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾನ ಅನ್ನೋದಕ್ಕೆ ವಾಲ್ಮೀಕಿ, ವಾಲ್ಮೀಕಿ, ವಾಲ್ಮೀಕಿ ಕಾರಣ ಅನ್ನೋ ಮಾತು. ಹಾಗಾಗಿ ಇವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಮೊದಲು ಹೊಟ್ಟೆಯ ಹಸಿವು, ಮೊದಲು ಹಸಿವಿನಿಂದ ಬಳಲ್ತಿಕ್ಕಂಥ ಭಾರತೀಯ ಪ್ರಜೆಗಳನ್ನು
ಹಸಿವಿನಿಂದ ಬಳಲಬಾರದು, ಹಸಿವು ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಮೊದಲಿಗೆ ಅವ್ರ ತಲೆಯಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ತುಂಬಲಿಲ್ಲ, ಧರ್ಮದ ಚಿಂತನೆಗಳನ್ನು ತುಂಬಲಿಲ್ಲ, ಸಾಮಾಜಿಕದ ಚಿಂತನೆಗಳನ್ನು ತುಂಬಲಿಲ್ಲ, ದೇಶದ ಬಗ್ಗೆ ಯಾವುದೇ ಮಾತುಗಳನ್ನು ಹೇಳಿಲ್ಲ. ಬದಲಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಅವರ ಹೊಟ್ಟೆಯ ಹಸಿವನ್ನು ಇಂಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರ ಅನ್ನೋದು. ಹೊಟ್ಟೆಯ ಹಸಿವನ್ನು ಇಂಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಆ ವ್ಯಕ್ತಿ ಹೊಟ್ಟೆಯಲ್ಲಿ ಏನಪ್ಪ ಅಂತಂದ್ರೆ ಊಟನೇ ಇಲ್ಲ, ಶಕ್ತಿ ಸಾಮರ್ಥ್ಯ ಎಲ್ಲಿ ಬರ್ತೈತಿ? ಶಕ್ತಿ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಕಾಯಕ ಮಾಡುವಲ್ಲಿ ವಿಫಲನಾಗ್ತಾನ. ಹಾಗಾಗಿ ಭಾರತೀಯ ಪ್ರಜೆಗಳಿಗೆ ಮೊದಲು ಕೊಡಬೇಕಾಗಿದ್ದೇನಪ್ಪ ಅಂತಂದ್ರೆ ಆಹಾರ, ಆಹಾರ, ಆಹಾರ. ಆಹಾರ ಕೊಟ್ಟಾಗ ಮಾತ್ರ ಆ ವ್ಯಕ್ತಿ ಸಂಪೂರ್ಣನಾಗ್ತಾನ ಅನ್ನೋ ಮಾತು. ತೃಪ್ತಿಯಿಂದ ಊಟ ಮಾಡ್ತಾನ, ತೃಪ್ತಿಯಿಂದ ಊಟ ಮಾಡಿದ ನಂತರ ಬೇಕಾದ ಕೆಲಸ ಹೇಳ್ರಿ, ಆ ವ್ಯಕ್ತಿ ಕೆಲಸ ಮಾಡ್ತಾನೆ. ಯಾಕಂತಂದ್ರೆ ಒಂದು ತುತ್ತು ಅನ್ನ ಉಂಡ್ರೂ ಕೂಡ ಅನ್ನದ ನೆನವನ್ನ ತಿರ್ಸ್ಬೇಕಾಗ್ತೈತಿ ಅನ್ನೋ ಮಾತು. ಅನ್ನ ನೆನವನ್ನ ತಿರ್ಸ್ಬೇಕಾಗ್ತೈತಿ. ಒಂದು ಪ್ರಾಣಿ, ಒಂದು ಪ್ರಾಣಿ ನೋಡಿ, ನಿಯತ್ತಿಗೆ ಹೆಸರು ಪ್ರಾಣಿ ನಾಯಿ. ಒಂದು ನಾಯಿಗೆ ತುತ್ತು ರೊಟ್ಟಿ ಒಗೆದ್ರೆ ಆ ನಾಯಿ ತನ್ನ ಒಡೆಯನ ಮನೆಯನ್ನ ಕಾಯುವುದರ ಮೂಲಕ ತನ್ನ ಕಾರ್ಯವನ್ನು ಮಾಡಿನಪ್ಪ ಋಣಮುಕ್ತನಾಗ್ತಕ್ಕಂಥ ಪ್ರಾಣಿಯಾದ ಆಗೈತಿ ಅಂದ ಬಳಿಕ ಮನುಷ್ಯನಿಗೆ ಹೊಟ್ಟೆ ತುಂಬ ಆಹಾರ ಕೊಟ್ಟಿವಿ ಅಂತಂದ್ರೆ ಅವನು ಏನಾದರೂ ಮಾಡ್ತಾನ ಅನ್ನೋ ಚಿಂತನೆ ಯಾರ್ದು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಹಾಗಾಗಿ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ ಮೊದಲು ಅಂತಂದ್ರೆ ಆಧ್ಯಾತ್ಮಿಕ ಚಿಂತನೆಗಳನ್ನು, ಆಧ್ಯಾತ್ಮಿಕವಾಗಿ ಅವರನ್ನೇನಪ್ಪ ಅಂತಂದ್ರೆ ಅವರ ಹೊಟ್ಟೆಯನ್ನು ತುಂಬಿಸಲಿಲ್ಲ, ಬದಲಾಗಿ ಆಹಾರವನ್ನು ಊಟವನ್ನು ಕೊಡುವುದರ ಮೂಲಕ ಅವರ ಹೊಟ್ಟೆಯ ಹಸಿವನ್ನು ತುಂಬಿಸಿದರು. ಹಾಗಾಗಿ ಹೇಳ್ತಾರೆ ಮೊದಲ ಆದ್ಯತೆ ನೀಡುವುದು ಎದಕ್ಕಂದ್ರೆ ಆಹಾರಕ್ಕಾಗಿ. ನಾ ಏನೇ ಬದಲಾವಣೆ ತರ್ತೀನಿ ಅಂತಂದ್ರೆ ಅದು ಸಾಧ್ಯವಿಲ್ಲ, ಮೊದಲು ಆಹಾರದಲ್ಲಿ ಬದಲಾವಣೆ ತರಬೇಕು, ಅವರಿಗೆ ಸರಿಯಾದ ಆಹಾರವನ್ನು ನಾನು ಪೂರೈಕೆ ಮಾಡಬೇಕು, ಅಂದಾಗ ಮಾತ್ರ ನಾನು ಏನಾದರೂ ಭಾರತವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಂತ ಸ್ವಾಮಿ ವಿವೇಕಾನಂದರು ಮೊದಲು ಆಹಾರ ಬಗ್ಗೆ ಏನಪ್ಪ ಚಿಂತನೆಯನ್ನು ಮಾಡ್ತಾರೆ. ಅದಾದ ನಂತರ ಆತ್ಮದ ಹಸಿವು, ಆತ್ಮದ ಹಸಿವು ನೋಡು, ಯಾವಾಗ ನಾವು ಹೊಟ್ಟೆ ತುಂಬ ಹಸಿವು ಆಗ್ತಿತ್ತಲ್ಲ ಆ ರೀತಿ ಹಸಿವಾದಂಥ ಸಂದರ್ಭದಾಗ ಹೊಟ್ಟೆ ತುಂಬ ಊಟವನ್ನು ಮಾಡಿದಾಗ ಏನೋ ಕೆಲಸ ಮಾಡಬೇಕು ಅನಿಸ್ತೈತಿ ನಮಗೆ. ಅವಾಗ ನಮ್ಮ ಆತ್ಮ ನಮಗೆ ಹೇಳ್ತೈತಿ ಊಟ ಮಾಡಿ ಕುಂತ್ರ ಸಾಲದು ಅದನ್ನ ಅರಗಿಸ್ಕೋಬೇಕು ಅಂತಂದ್ರೆ ಕಾಯಕ ಮಾಡಬೇಕು, ಕೆಲಸ ಮಾಡಬೇಕು ಅಂತಂದು ನಾವು ಹೇಳ್ತೀವಲ್ಲ, ಊಟ ಮಾಡಿ ವಾಕ್ ಮಾಡ್ತೀವಲ್ಲ, ಅದೇ ರೀತಿ ಏನಪ್ಪ ಅಂದ್ರೆ ಊಟ ಆದ ನಂತರ ಕೆಲಸದಲ್ಲಿ ಏನಪ್ಪ ಅಂದ್ರೆ ತಲ್ಲೀನರಾಗಬೇಕು ಅಂತಂದು ನಮ್ಮ ಆತ್ಮ ನಮ್ಮನ್ನು ಜಾಗೃತಗೊಳಿಸ್ತೈತಿ. ನಮ್ಮ ಆತ್ಮ ನಮ್ಮನ್ನು ಜಾಗೃತಗೊಳಿಸ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಾನೊಬ್ಬ ಏನಪ್ಪ ಅಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಮಾರ್ಪಡ್ತೀನಿ. ಹಾಗಾಗಿ ಹೊಟ್ಟೆಯ ಹಸಿವು ಇಂಗಿದಾದ ಬಳಿಕ ಏನಪ್ಪ ಅಂದ್ರೆ ಆತ್ಮದ ಹಸಿವು, ಆತ್ಮದ ಹಸಿವು, ಆತ್ಮದ ಹಸಿವನ್ನು ನಂತರದೊಳಗೆ. ನೆಕ್ಸ್ಟ್ ಧರ್ಮದ ಹಸಿವು, ಸಾಂಸ್ಥಿಕ ಧರ್ಮ, ಸಾಂಸ್ಥಿಕ ಧರ್ಮ ಅಂದ್ರೆ ಎಲ್ಲ ಧರ್ಮಗಳನ್ನೇನಪ್ಪ ಅಂದ್ರೆ ವಕ್ರನಾಗಿ ನೋಡೋದು, ಏಕ ಎಲ್ಲ ಧರ್ಮಗಳನ್ನು ಏಕರೂಪದೊಳಗೆ ನೋಡ್ತಕ್ಕಂಥ ಹಸಿವನ್ನ ಏನಪ್ಪ ಅಂತಂದ್ರೆ ಇವತ್ತು ನಾನು ತುಂಬಬೇಕಾಗೈತಿ ಅನ್ನೋ ಮಾತು ನೋಡು. ಒಬ್ಬ ಧರ್ಮದಲ್ಲೇನಪ್ಪ ಅಂತಂದ್ರೆ ಆ ಧರ್ಮಾಂಧ್ರ ಆಗ್ಬಿಡ್ತೀನಿ, ಒಂದೇ ಧರ್ಮಕ್ಕೆ ಮೀಸಲಾಗಿ ಧರ್ಮಾಂಧ್ರ ಆಗ್ತೀವಿ ಅನ್ನೋ ಮಾತು. ಆದರೆ ಸ್ವಾಮಿ ವಿವೇಕಾನಂದರು ಎಲ್ಲ ಧರ್ಮಗಳನ್ನು, ಸಕಲ ಧರ್ಮಗಳನ್ನು ಏಕರೂಪದಿಂದ ನೋಡಬೇಕು, ಅಂಥ ಹಸಿವನ್ನು ನಾನು ಇಂಗಿಸ್ತೀನಿ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಚಿಂತನೆಗಳು ಆ ಮಟ್ಟಕ್ಕೆ ಉನ್ನತವಾಗಿರ್ತವೆ ಅನ್ನೋ ಮಾತು. ಈ ಕಾರಣದಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ನೋಡ್ರಿ, ಮೂಲಭೂತವಾದಿ ಧಾರ್ಮಿಕವಾಗಿ ನಾನು ಇದೇ ಧರ್ಮಕ್ಕೆ ಹೊಂದಿಕೊಳ್ತೀನಿ ಅಂತ ಯಾವತ್ತೂ ಹೇಳೇ ಇಲ್ಲ. ಧಾರ್ಮಿಕವಾಗಿರ್ತಕ್ಕಂಥ ಮೂಲಭೂತ ಹಕ್ಕು ಆದರೂ ಕೂಡ ನಾನು ಇದೇ ಧರ್ಮಕ್ಕೆ ಸೀಮಿತವಾಗ್ತೀನಿ, ನಾನು ಇದೇ ಧರ್ಮವನ್ನು ನಾನು ಪರಿಪಾಲನೆ ಮಾಡ್ತೀನಿ ಅಂತಂದ್ರೆ ಅದು ನಂಬಕ್ಕೆ ಸಾಧ್ಯವಾಗದ ಮಾತು. ಯಾಕಂದ್ರೆ ಅವ್ರು ಎಲ್ಲ ಧರ್ಮದ ಜನರನ್ನು, ಎಲ್ಲ ಧರ್ಮವನ್ನೇನಪ್ಪ ಅಂತಾರೆ ಒಂದೇ ಎಂಬ ದೃಷ್ಟಿಯಿಂದ ನೋಡಿದವರಾಗಿರ್ತಾರೆ. ಹಾಗಾಗಿ ಯಾವುದೇ ಒಂದು ಧರ್ಮಕ್ಕೆ ಮೂಲಭೂತವಾದಿಯಾಗಿರಂಗಿಲ್ಲ, ಒಂದೇ ಧರ್ಮಕ್ಕೆ ಕಟ್ಟುಬಿದ್ದಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರಾಗಿರಂಗಿಲ್ಲ ಅನ್ನೋ ಮಾತು. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ನೋಡು, ಯಾರು ಧಾರ್ಮಿಕ ಮೂಲಭೂತವಾದಿಯಾಗಿರ್ತಾರೋ, ನಂದು ಇದೇ ಧರ್ಮ, ನಂದು ಇದೇ ಜಾತಿ, ನಂದು ಇದೇ ಪಂಗಡ, ನಂದು ಇದೇ ಮತ ಅಂತ ಯಾರು ಉಗ್ರವಾಗಿ ಹೋರಾಟ ಮಾಡ್ತಿದ್ದಾರಲ್ಲ ಅಂಥ ಉಗ್ರರಿಗೆ ಪ್ರತ್ಯುಗ್ರರಾಗಿ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು ಇರ್ತಿದ್ರು ಅನ್ನೋ ಮಾತು. ಯಾರು ಧರ್ಮಾಂಧ್ರ ಆಗಿರ್ತಾರೆ, ಯಾರು ಜಾತ್ಯಾಂಧ್ರ ಆಗಿರ್ತಾರೆ, ಯಾರು ಮತಾಂಧ್ರ ಆಗಿರ್ತದಲ್ಲ ಅವರೆಲ್ಲರಿಗೂ ಸ್ವಾಮಿ ವಿವೇಕಾನಂದರೇನಪ್ಪ ಅಂದ್ರೆ ತದ್ವಿರುದ್ಧವಾಗಿನಪ್ಪ ಅಂದ್ರೆ ಉಗ್ರ ರೂಪದೊಳಗೆ ಕಾರ್ಯವನ್ನು ಕೈಗೊಳ್ತಿದ್ರು ಅನ್ನೋ ಮಾತು. ಹಾಗಾಗಿ ಯಾರು ಧರ್ಮಾಂಧ್ರ ಆಗಿರ್ತಾರಲ್ಲ, ಯಾರು ಧರ್ಮದ ಪರವಾಗಿರ್ತಾರ, ಯಾರು ಧರ್ಮಾವಲಂಬಿಗಳಾಗಿರ್ತಾರಲ್ಲ ಅವರಿಗೆ ಸ್ವಾಮಿ ವಿವೇಕಾನಂದರು ಉಗ್ರ ರೂಪದಲ್ಲಿನಪ್ಪ ಅಂದ್ರೆ ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ರು ಅನ್ನೋ ಮಾತು. ಮುಂದೆ ನೋಡ್ರಿ, ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದ್ರೆ ನೋಡು, ಹಿಂದೂ ಧರ್ಮದಲ್ಲೇ ಇದ್ಕೊಂಡು ಹಿಂದೂ ಧರ್ಮವನ್ನು ಮೀರಿ ಬೆಳೆದಂಥ ಒಬ್ಬ ದೊಡ್ಡ ವ್ಯಕ್ತಿಯಾದ್ರೆ, ಯಾಕೆ ದೊಡ್ಡ ವ್ಯಕ್ತಿಯಾದ್ರಪ್ಪ ಅಂತಂದ್ರೆ ಆ ವ್ಯಕ್ತಿ
ಆ ವ್ಯಕ್ತಿ ಕೇವಲ ಒಂದೇ ಧರ್ಮವನ್ನು ನೋಡಿಲ್ಲ, ಬದಲಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಧರ್ಮವನ್ನು, ಭಾರತದಲ್ಲಿರ್ತಕ್ಕಂಥ ಎಲ್ಲ ಮುಕ್ಕೋಟಿ ಜನಗಳನ್ನು, ಎಲ್ಲ ಮುಕ್ಕೋಟಿ ದೇವತೆಗಳನ್ನು ಒಂದೇ ಎಂಬುದಾಗಿ ತಿಳಿದುಕೊಂಡ್ರು. ಹಾಗಾಗಿ ಅವರೊಬ್ಬರು ಹಿಂದೂ ಧರ್ಮವನ್ನು ಮೀರಿ ಎತ್ತರಕ್ಕೆ ಬೆಳೆದಂಥವ್ರು ಅನ್ನೋ ಮಾತು ಅರ್ಥ ಆಯ್ತಲ್ಲ. ಇದಿಷ್ಟು ನಿಮ್ಮ ಸ್ವಾಮಿ ವಿವೇಕಾನಂದ ಚಿಂತನೆಗಳಿಗೆ ಸಂಬಂಧಪಟ್ಟ ಅಲ್ಪ ಮಾಹಿತಿ. ಇನ್ನು ಉಳಿದದನ್ನು ನೆಕ್ಸ್ಟ್ ಅವಧಿಯೊಳಗೆ ಹೇಳೋಣ. ಧನ್ಯವಾದಗಳು.